ನಮಸ್ಕಾರ ಎಲ್ರಿಗೂ. ಸೊ ಡೇ ಫೋರ್, ಇವತ್ತು ಡೇ ಫೋರ್ ಅಲ್ಲಿ ಏನು ಅಂದರೆ ಮಧ್ಯಪ್ರದೇಶದಲ್ಲಿ ಇದ್ದೀವಿ. ಮಧ್ಯಪ್ರದೇಶದಲ್ಲಿ ಹೆವಿ ರೆಡ್ ಅಲರ್ಟ್ ಇರೋದ್ರಿಂದ ಹೆವಿ ಮಳೆ, ರೋಡಲ್ಲಿ ಹೈವೇಲಿ ಗಾಡಿನೇ ಓಡಿಸೋಕ್ಕಾಗ್ತಾಯಿಲ್ಲ. ಓಡಿಸಿದ್ರು ತುಂಬ ರಿಸ್ಕ್ ಅನಿಸ್ತಾ ಇದೆ. ಅದಕ್ಕೋಸ್ಕರ ನೈಟ್ ಇಲ್ಲೇ ಸ್ಟೇ ಮಾಡಿಬಿಟ್ಟು ಇಲ್ಲೇ ಮಧ್ಯಪ್ರದೇಶದಲ್ಲಿ ಯಾವುದೋ ಅಂತ ಸಾಗರ್ ಅಂತ ಒಂದು ಊರಿದ್ದು ಗುಪ್ತಾ ಲಾಡ್ಜು, ಇಲ್ಲಿ ಸ್ಟೇ ಮಾಡಿದ್ದೀವಿ. ಸ್ವಲ್ಪ ವೆದರ್ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಗಾಡಿಗಳಲ್ಲೆಲ್ಲ ಪಾರ್ಕ್ ಆಗಿದೆ, ಮತ್ತು ಕಾರ್ ಇಲ್ಲಿದೆ. ಮತ್ತು ಉತ್ತರಾಖಂಡಲ್ಲಿ ಅಪ್ಡೇಟ್ಸು ನೋಡ್ತಾಯಿದ್ದೀವಿ, ಮತ್ತು ಎಲ್ಲ ಮೆಸೇಜ್ಗಳು ಬರ್ತಾಯಿದೆ ನಮಗೆ. ಏನು ಅಂದರೆ ಹೆವಿ ಮನಾಲಿ ಮತ್ತು ಉತ್ತರಾಖಂಡ್ ನಾವು ಏನು ಹೋಗೋ ರೂಟೆಲ್ಲ ಹೆವಿ ರೈನ್ಫಾಲ್ ಇದೆ, ಮತ್ತು ರೆಡ್ ಅಲರ್ಟ್ ಇದೆ. ನೋಡಬೇಕು ಏನಾಗುತ್ತೋ ಅಂತ. ಸೊ ಅಲ್ಲಿ ಅದಕ್ಕೇ ರಿಸ್ಕ್ ತೊಗೊಳೋದು ಬೇಡ ಅಂದ್ಬಿಟ್ಟು ಅಲ್ಲಲ್ಲೇ ಸ್ಟೇ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ವೆದರ್ ಕ್ಲಿಯರ್ ಆಗಲಿ, ಸ್ವಲ್ಪ ಆದರೂ ಓಡಿಸೋಂಗಿರ್ಬೇಕು. ನೈಟ್ ಅಂತೂ ಗಾಡಿ ಓಡಿಸೋಕ್ಕಾಗಿಲ್ಲ, ಅಷ್ಟು ಬ್ಲಾಸ್ಟ್ ಹೊಡಿತಾ ಇದೆ. ರೆಡ್ ಅಲರ್ಟ್ ಅಂದರೆ ನೀವೇ ಇಮ್ಯಾಜಿನ್ ಮಾಡ್ಕೋಬೋದು. ಇಲ್ಲೇ ಲಾಡ್ಜ್ ಮಾಡಿರೋದು, ಬಾಯ್ಸ್ ಎಲ್ಲ ಒಳಗಡೆ ಇದ್ದಾರೆ. ಏನೀಗ ರೆಡ್ ಅಲರ್ಟ್ ಇದೆ, ಏನು ಮಾಡೋದು? ಫುಲ್ಲು ಹೆವಿ ಮಧ್ಯಪ್ರದೇಶ, ಈಗ ನಾವು ಮಧ್ಯಪ್ರದೇಶ ಇದ್ದೀವಿ. ಸೊ ಆಮೇಲೆ ಉತ್ತರಾಖಂಡಲ್ಲೂ ರೆಡ್ ಅಲರ್ಟ್ ಇದೆ, ಏನು ಮಾಡೋಣ ಅದಕ್ಕೆ? ಸೊ ಬಾಯ್ಸ್ ಎಲ್ಲ ತುಂಬ ಗೊಂದಲ ಇದ್ದೀರ. ಇವರು ರೆಡ್ ಅಲರ್ಟ್ ನೋಡ್ಬಿಟ್ಟೆ ಉಸಿರು ಬಿಡ್ತವ್ರೆ. ಆಗಲೇ ಓ ದೇವ್ರು ಬೇರೆ ಬರ್ತಾಯಿದೆ. ಇಲ್ಲಿ ಯಾವ ರೂಮ್ ಮಾಡಿದ್ದೀವಿ, ಒಂದು ಬಜೆಟ್ ಫ್ರೆಂಡ್ಲಿ ರೂಮ್. ಇನ್ನೇನು ಮಾಡೋದು ಟ್ರಾವೆಲಿಂಗ್ ಟೈಮಲ್ಲಿ? ರೈಟ್ ಅಂತೂ ಓಡ್ಸೋಕ್ಕಾಗಲಿಲ್ವಲ್ಲ ಗಾಡಿ, ಹೆವಿ ಹೆವಿ. ಓಕೆ, ಎಲ್ಲ ಊಸ್ಟ್ ಆಗಿಬಿಟ್ಟಿದ್ದಾರೆ. ಉತ್ತರಾಖಂಡಲ್ಲಂತೂ ಇದು ಕೇದಾರ್ನಾಥ್ ಫುಲ್ಲು ಎಲ್ಲ ಅಪ್ಡೇಟ್ಸ್. ನೀವು ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಇದ್ದೀರಾ ಅಲ್ಲಿಂದನೇ, ಅಲ್ಲಿ ಫಾರ್ವರ್ಡ್ ಮೆಸೇಜ್ಗಳು ಮತ್ತು ಅಲ್ಲಿನ ಅಪ್ಡೇಟ್ಸ್ಗಳ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು. ಮತ್ತು ಸದ್ಯ ಏನು ತೊಂದರೆ ಇಲ್ಲ, ಆರಾಮಾಗಿದ್ದೀವಿ. ನಾವು ವೆದರ್ ನೋಡ್ಕೊಂಡೇ ಹೋಗ್ತೀವಿ, ರಿಸ್ಕ್ ತೊಗೊಳ್ಳಲ್ಲ. ಒಂದೆರಡು ದಿವಸ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಬೇಕಾದ್ರೆ ಜಾಗಗಳನ್ನ ಸ್ಕಿಪ್ ಮಾಡಿದ್ರೂ ಪರವಾಗಿಲ್ಲ, ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಮುಂದಿನ ಅಪ್ಡೇಟ್ ಸಿಗೋಣ. ಧನ್ಯವಾದಗಳು.